ಡ್ರೈನೇಜ್ ಕುಸಿದು ಪೌರ ಕಾರ್ಮಿಕ ಜೀವನ್ಮರಣ ಹೋರಾಟ ನಡೆಸಿರುವಂತ ಘಟನೆ ಒಂದು ನಡೆದಿದೆ. ವಿಜಯಪುರ ಜಿಲ್ಲೆ ಇಂಡಿಪಟ್ಟಣದ 17ನೇ ವಾರ್ಡ್ನಲ್ಲಿ ನಡೆದ ಘಟನೆ ಇದಾಗಿದ್ದು ಯುಜೆಡಿ ಅವರ ಕಳಪೆ ಕಾಮಗಾರಿಯಿಂದ ಡ್ರೈನೇಜ್ ಕುಸಿದಿದೆ. ಪೌರ ಕಾರ್ಮಿಕ ಇಂಡಿಪಟ್ಟಣದ ವಾರ್ಡ್ ನಂಬರ್ 17 ರಲ್ಲಿ ಶುಚಿತ್ವ ಕಾರ್ಯದಲ್ಲಿ ತೊಡಗಿದಾಗ ಈ ಅವಘಡ ಸಂಭವಿಸಿದ್ದು ಪೌರ ಕಾರ್ಮಿಕ ಅಶೋಕ್ ಕಡಮನಿ ಜೀವನ್ಮರಣ ನರಳಾಟ ನಡೆಸಿದ್ದಾನೆ. ಅಸ್ವಸ್ಥ ಸ್ಥಿತಿಯಲ್ಲಿರುವ ಪೌರ ಕಾರ್ಮಿಕ ಅಶೋಕ್ ಕಡಮನಿಗೆ ಹೆಚ್ಚಿನ ತುರ್ತು ಚಿಕಿತ್ಸೆಗಾಗಿ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಇಂಡಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಇಂಡಿ ಪಟ್ಟಣದ ಮೇಲ್ಮೇಲ್ ಹೋನಿನಲ್ಲಿ ಪೌರ ಕಾರ್ಮಿಕ ಬಿದ್ದು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದರು. ಸಂಬಂಧಪಟ್ಟ ಆ ಇಲಾಖೆಯ ಅಧಿಕಾರಿಗಳು ಸೌಜನ್ಯಕ್ಕೂ ಬಂದು ಅವರಿಗೆ ಸಾಂತ್ವನ ಹೇಳುವುದಾಗಲಿ ಅವನ ಆರೋಗ್ಯ ವಿಚಾರಣೆ ಮಾಡುವುದಾಗಲಿ ಮಾಡಿಲ್ಲ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಆ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುತ್ತಿರತಕ್ಕಂತ ಅಶೋಕ್ ಕಡಮನಿ ಒಬ್ಬ ದಲಿತ ಯುವಕನಿಗೆ ಅನ್ಯಾಯವನ್ನು ಸರಿಪಡಿಸದೆ ಹೋದಲ್ಲಿ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಅಂತ ಈ ಮೂಲಕ ನಾನು ತಮ್ಮಲ್ಲಿ ತಿಳಿಬಗೆ. ಇಂಡಿ ಪಟ್ಟಣದ ವಾರ್ಡ್ ನಂಬರ್ 17 ರೊಳಗ ಒಂದು ಐತರ ಘಟನೆ ನಡೆದೈತಿ. ಏನು ಘಟನೆ ನಡೆದಪ್ಪ ಅಂದ್ರೆ ಸುಮಾರು 8-10 ವರ್ಷದಿಂದ ಇಲ್ಲಿ ಇಂಡಿ ಒಳಗೆ ಡ್ರೈನೇಜ್ ವರ್ಕ್ ನಡೀಲಾಗ್ತದ. ಅದು ಡಾಕ್ಟರ್ ಸಾರ್ವಭೌಮ ಬಗ್ಲಿ ಅವ್ರ ನೇತೃತ್ವದಾಗ ಆರಂಭ ಆಗಿತ್ತು. 14 ಕೋಟಿ ರೂಪಾಯಿ ಕೊಟ್ಟು ಇಂದುವರೆಗೂ ಅದು ಪೂರ್ಣಗೊಂಡಿಲ್ಲ. ಆ ಕಾಮಗಾರಿಗೆ ನಮ್ಮ ಪುರಸಭೆ ಅವರು ಟೆಂಡರ್ ಮಾಡೋದು ಬಳಕ ಮುಗಿದೋಯ್ತು ಇವ್ರ ಕೆಲಸ. ಇವ್ರ್ಯಾಕೆ ತಮ್ಮ ಲೇಬರ್ಗಳಲ್ಲಿ ಕೊಡಬೇಕು? ಇದೊಂದು ಪ್ರಶ್ನೆ ಐತಿ. ಟೆಂಡರ್ ಆದ ಬಳಕ ಅವ್ರ ಟೆಂಡರ್ ತಗೊಂಡಂತ ಸಂಬಂಧಪಟ್ಟವ ತನ್ನ ಲೇಬರ್ಗಳು ಇಳಿಸಿ ಅಲ್ಲಿ ಕೆಲಸ ಮಾಡಿಸ್ಬೇಕಾಗಿತ್ತು. ಯಾವುದೇ ವ್ಯಕ್ತಿ ಅಲ್ಲಿ ಒಳಗೆ ಇಳಿಸೋ ಅವಶ್ಯಕತೆನೂ ಇಲ್ಲ, ಯಾಕಂದ್ರೆ ಸರ್ಕಾರ ಸ್ಪಷ್ಟವಾಗಿ ಹೇಳೈತಿ ಯಾವುದೇ ಕಾರಣಕ್ಕೂ ಮ್ಯಾನುವಲ್ಗಳಲ್ಲಿ ಜನರನ್ನು ಇಳಿಸಬಾರ್ದು ಅಂತೇಳಿ. ಆದರೂ ಇವರು ಇಳಿಸ್ಯಾರ. ಇದು ಇವ್ರ ಬೇಜವಾಬ್ದಾರಿ ಅದ. ಮುಂದಿನ ಇನ್ನ ಇದು ಕಾಮಗಾರಿ ಮುಗುದಿಲ್ಲ. ಇದು ಇಷ್ಟಕ್ಕೂ ಇದೇ ಒಬ್ಬ ವ್ಯಕ್ತಿಗೆ ಆಗ್ಯದ ಅಂತ ಅಲ್ಲಕ್ಕೂ ಬರುದಿಲ್ಲ. ಯಾಕಂದ್ರೆ ಇನ್ನ ನಡೆದೈತಿ ಪ್ರಗತಿಯೊಳಗ. ಮತ್ತೆ ಈ ತರ ಘಟನೆಗಳು ಸಂಭವಿಸೋದು ಆಗೋ ಚಾನ್ಸಸ್ ಇರೋದ್ರಿಂದ ತಕ್ಷಣನೇ ಈ ಕಾಮಗಾರಿ ಯಾರು ತೊಂದಾರ ಅವನಿಗೆ ಕರೆಸಿ ಅವನ ಮ್ಯಾಗ ಕ್ರಮ ತಗೋಬೇಕು. ಹಾಗೂ ಈ ಕ್ರಮ ತೋಳಿಲ್ಲ ಅಂದ್ರೆ ನಾವು ನಮ್ಮ ಸಂಘಟನೆ ವತಿಯಿಂದ ನಮ್ಮ ನಾಯಕರ ಸ್ಪಷ್ಟವಾಗಿ ಹೇಳಿಬಿಟ್ಟಾರ ಇದು ಸರಿಯಾಗಿ ಇದರ ಕುರಿತು ನೀವು ಯಾವುದೇ ಕ್ರಮ ತೋಳಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದ. ಅದು ನಾವು ಖಂಡಿತವಾಗಿ ಮಾಡೇ ಮಾಡ್ತೀವಿ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.